ಅದಕ್ಕೆ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಕ್ಕೆ ತಯಾರಾಗಿಲ್ಲ, ಅಭಿವೃದ್ಧಿ ಮುಂದಿಟ್ಟುಕೊಂಡು ಚುನಾವಣೆ ಓಟ್ ಕೇಳಲಿಕ್ಕೆ ತಯಾರಾಗಿಲ್ಲ. ಮುಗಿಸ್ಬಿಡಿ. ನಾನು ಅದಕ್ಕೆ ಹೇಳಿದೆ ಅಧ್ಯಕ್ಷರೇ, ಜ್ಞಾನೇಂದ್ರ ರಾಜ್ಯಪಾಲರ ಭಾಷಣದ ಮೇಲೆ ಸಾಕಷ್ಟು ಮಾತಾಡಿದ್ದಾರೆ ಸಿದ್ದರಾಮಣ್ಣ ಅವರು. ನೀವು ಈಗ ಬಜೆಟ್ ಬಿಟ್ಟು ಹೋಮ್ ಮಿನಿಸ್ಟರ್ ಆಗಿ ಕೇಸ್ ರಿಜಿಸ್ಟರ್ ಮಾಡಬೇಕಿತ್ತು. ನೀವು ಅಭಿವೃದ್ಧಿ ಬಗ್ಗೆ ಮಾತಾಡಿದ್ರೆ ಸರ್, ನೀವು ಕೇಸ್ ರಿಜಿಸ್ಟರ್ ಮಾಡಬೇಕಿತ್ತು ಅಶೋಕ್ ಮೇಲೆ ಮಾತಾಡಬೇಕಲ್ಲ. ಕೇಸ್ ರಿಜಿಸ್ಟರ್ ಮಾಡಬೇಕಿತ್ತು, ನೈತಿಕತೆ ಇದ್ರೆ. ಜನ ಇಷ್ಟು ಹೋಗಲಿದ್ದಾರೆ ಅಲ್ಲಿಗೆ ಬರ್ತೀನಿ, ಕೂತ್ಕೊಳ್ಳಿ. ನಾವು ತಪ್ಪು ಮಾಡಿದೀವಿ ಹೇಳಿ ಬಜೆಟ್. ಕೂತ್ಕೊಳ್ಳಿ ಅಪ್ಪ. ಆರ್ಥಿಕ ಇದು ಎಲ್ಲಿ ಅರ್ಗ ಜ್ಞಾನೇಂದ್ರ ಅವರೇ ಪ್ಲೀಸ್ ಇಡೋ, ನಿಮ್ ಡಿಪಾರ್ಟ್ಮೆಂಟ್ ಸತ್ತೋಗ್ಬಿಟ್ಟದೆ. ನೀವು ನಿಮ್ ಡಿಪಾರ್ಟ್ಮೆಂಟ್ ಸತ್ತೋಗಿದೆ, ಬರೀ ಉಡಾಪೆ ಮಾತಾಡ್ತಾ ಇದ್ದೀವಿ. ನೀವು ಹಿಂಗೆಲ್ಲ ಅಲಿಗೇಷನ್ ಮಾಡಿದ್ರೆ ಏನ್ ಅಲಿಗೇಷನ್ ಅಲ್ಲ, ಇಟ್ ಇಸ್ ಅ ಫ್ಯಾಕ್ಟ್. ಚೆನ್ನಾಗಿ ನಿರ್ವಹಿಸ್ತಾ ಇದೆ ಈಗ. ಹಾಗಾಗಿ ಫ್ರೀಡಮ್ ಆಪಲ್ ಕಲ್ತು ಟೆರಾಕೋಟಾ ಜ್ಯುವೆಲರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಟೆರಾಕೋಟಾ ಜ್ಯುವೆಲರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಇದು ಪ್ರಚೋದನಾಕಾರಿ ಸ್ಟೇಟ್ಮೆಂಟ್ ಹೌದಾ ಅಲ್ಲ? ಯಾವುದು ಈಗ ಅಶ್ವತ್ಥ ನಾರಾಯಣ ಅವರು ಮಾಡಿರೋದು ಪ್ರಚೋದನಕಾರಿ ಸ್ಟೇಟ್ಮೆಂಟ್ ಅಲ್ವಾ? ಅವರು ವಿಷಾದ ಹೇಳಿ ಮುಗಿಸ್ಬಿಟ್ಟಿದ್ದಾರೆ. ನೀವೇ ಹೇಳಿ ವಿಷಾದ ಹೇಳಿ ಮುಗಿಸ್ಬಿಟ್ಟಿದ್ದಾರೆ. ಮುಗಿಸ್ಬಿಟ್ರಿ ಸಿದ್ದರಾಮಯ್ಯ ಅಂತಂದ್ರೆ ಅಲ್ವಾ? ನಿಮ್ ಎದುರುಗಡೆ ಹೇಳಿದ್ರು ಅದು ಮುಗಿದಿದೆ ಅಂತೇಳಿ ಹೇಳಿ ನೀವು ಬೇರೆ ವಿಚಾರಕ್ಕೆ ಹೋಗಿದ್ರಿ. ಈಗ ಪುನಃ ಬಜೆಟ್ ಮೇಲೆ ಮಾತಾಡೋದು ಬಿಟ್ಟು ಇದು ಮತ್ತೆ ವಾಪಸ್ ಬರ್ತಾ ಇದ್ದೀರಲ್ಲ. ಕೂತ್ಗಳಿ ಮಾತಾಡಿ, ಬಜೆಟ್ ಬರ್ತೀನಿ ಕೂತ್ಗಳಿ. ಅಧ್ಯಕ್ಷ, ಗೃಹ ಸಚಿವರು ಅವರು ಗೃಹ ಸಚಿವರು ಇಲಾಖೆ ಚೆನ್ನಾಗಿ ನಡೀತಾ ಇದ್ರ ಅಂತ ಅವ್ರು ಹೇಳ್ತಾರೆ. ಅವರೇ ಭಾಷಣದಲ್ಲಿ ಹೇಳಿದ್ರು, ನಮ್ಮ ಕಾರ್ಯಕರ್ತರು ಬಹಳಷ್ಟು ಜನ ಹೇಳ್ತಾರೆ ನಾನು ಬಹಳ ದುರ್ಬಲ ಹೋಮ್ ಮಿನಿಸ್ಟರ್ ಇದ್ದೀನಿ ಅಂತ ಅವರೇ ಭಾಷಣದಲ್ಲಿ ಹೇಳ್ತಾರೆ. ಯತ್ನಾಳ್ ಅವ್ರು ಹೇಳ್ತಾರೆ ಇದು ಖಾತೆ ಯಾಕೋ ಸಾಹೇಬ್ರಿಗೆ ಶೂಟ್ ಆಗಿ ಅವರು ಆಫೀಸಿಗೆ ದಾಳಿ ಮಾಡ್ತಾರೆ, ಹೋಮ್ ಮಿನಿಸ್ಟ್ರಿ ಆಫೀಸಿಗೆ ದಾಳಿ ಮಾಡ್ತಾರೆ, ರಕ್ಷಣೆ ಇಲ್ಲ ಅಂತ. ಇವರು ಹೇಳಿರೋದು ದಯವಿಟ್ ಸಂಸ್ಕೃತಿ, ನೀವು ಹೇಳಿರೋದು ಜ್ಞಾನೇಂದ್ರ ಯು ಆರ್ ಎ ಗುಡ್ ಮ್ಯಾನ್ ಅನ್ನೋದ್ರ ಬಗ್ಗೆ ಎರಡನೇ ಮಾತಿಲ್ಲ. ಆದ್ರೆ ನಿಮ್ಮ ಇಲಾಖೆ ನಡೆಸಲಿಕ್ಕೆ ಅಸಮರ್ಥರು ನೀವು ಅಷ್ಟೇ ಅಂತ ಹೇಳ್ತಾ ಇದ್ದೀರಿ. ಹೇಗೆ ಅಂತ ಹೇಳಿ ನೀವು ಹೇಳಲಿಲ್ಲ. ನಿಮ್ಮ ಕಾಲಕ್ಕಿಂತ ಹೆಚ್ಚು ಸಮರ್ಥವಾಗಿ ಇಲಾಖೆಯನ್ನು ನೋಡಪ್ಪ. ಈಗ ಸಮರ್ಥರು ಅಂತ ತೋರಿಸ್ಬೇಕಾದ್ರೆ ಅಶ್ವಥ್ ನಾರಾಯಣ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿಸಿ. ಅಶ್ವಥ್ ನಾರಾಯಣ್ ಸಮರ್ಥರು ಅಂತ ತೋರಿಸ್ಬೇಕಲ್ವೇನ್ರಿ? ಇಲಾಖೆಯನ್ನ ಸಮರ್ಥರು ಅಂತ ತೋರಿಸ್ಬೇಕಲ್ಲ. ಪೊಲೀಸ್ ಪ್ರಚೋದನಕಾರಿ ಭಾಷಣ ಮಾಡಿ, ಪ್ರಚೋದನಕಾರಿ ಭಾಷಣ ಏಕ್ ಸ್ಪೀಚ್ ಮಾಡಿದ್ರೆ, ಪ್ರಚೋದನಕಾರಿ ಭಾಷಣ ಮಾಡಿದ್ರೆ ಸಿದ್ದರಾಮಯ್ಯ ಮುಗಿಸ್ಬಿಡಿ ಅಂತ ಹೇಳಿದ್ರೆ ಪ್ರಚೋದನಕಾರಿ ಭಾಷಣ. ಪ್ರಚೋದನಕಾರಿ ಅಲ್ವಾ ಅವರು? ಪ್ರಚೋದನಕಾರಿ ಹೌದಾ? ಅಧ್ಯಕ್ಷರು ನಿಮ್ ಮನ್ಸಿಗೆ ನೋವಾಗಿದ್ರೆ ಬಹಳ ಅನುಭವ ಇದೆ, ನಮ್ಮಷ್ಟೇ ಹೆಚ್ಚಿನ ಅನುಭವ ಇದೆ. ಗಜಿತ ಅಮೌಂಟ್ ಪ್ರಚೋದನಕಾರಿನ ಅಲ್ಲ ಹೇಳ್ಬಿಡಿ. ಹೌದೌದು, ಬಜೆಟ್ ಮೇಲೆ ಮಾತಾಡೋದು, ಇದು ಬಜೆಟ್ ಸಂಬಂಧಪಟ್ಟದೆ. ಭ್ರಷ್ಟಾಚಾರನೂ ಕೂಡ ಬಜೆಟ್ ಸಂಬಂಧಪಟ್ಟದೆ. ಈಗ ಮಾನ್ಯ ಅಧ್ಯಕ್ಷರೇ ನಾನು ಹೋಗ ಬಿಡಿ ಅದು. ಈಗ ಅದಕ್ಕೆಲ್ಲ ನಾನು ಎದುರವನು ಮಾಡ್ತೀವಿ ಅಂತಂದ್ರೆ ಎದುರ್ಕೊಬಿಡೋನಲ್ಲ, ಹತಾಶನಾಗಕ್ಕೂ ಆಗೋಗಲ್ಲ, ಆಮೇಲೆ ನನ್ನ ನಿಲುವಿನಲ್ಲಿ ಬದಲಾವಣೆನೂ ಆಗಲ್ಲ. ಫ್ರೀಡಮ್ ಆಪಲ್ ಕಲ್ತು ಟೆರಾಕೋಟಾ ಜ್ಯುವೆಲರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಟೆರಾಕೋಟಾ ಜ್ಯುವೆಲರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.